ಮಾತಾಡಿರಿ ಮಾತಾಡಿರಿ ಇನ್ನು ಎರಡು ನಿಮಿಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ನಮ್ಮನ್ನ ಟೀಕೆ ಮಾಡ್ತಾರೆ. ನಾನು ಒಂದು ಮಾತನ್ನ ತಮ್ಮ ಮೂಲಕ ನೇರವಾಗಿ ಆಡಳಿತ ಪಕ್ಷ ಸದಸ್ಯರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು 5 ಗ್ಯಾರಂಟಿಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಾನು ತಮ್ಮ ಮೂಲಕ ಅವ್ರಿಗೆ ಕೇಳ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದು 55-60 ವರ್ಷಗಳು ಇವರೇ ಆಡಳಿತ ನಡೆಸಿರ್ತಕ್ಕಂಥವ್ರು ದೇಶದಲ್ಲಿ ರಾಜ್ಯದಲ್ಲಿ. ಇವತ್ತು ಕೂಡ ಇವತ್ತು ರಾಜ್ಯದ ಜನರಿಗೆ ಉಚಿತವಾಗಿ ಕೊಡ್ತೇನೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರಲ್ಲ, ಅದಕ್ಕೆ ಕಾರಣ ಇದೆ ಕಾಂಗ್ರೆಸ್ ಪಕ್ಷದವ್ರು ತಾನೆ. ಅದಕ್ಕೆ ಇದು ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷರು. ಅದಕ್ಕೋಸ್ಕರ ಇವತ್ತು ಇನ್ನೂ ಕೂಡ ರಾಜ್ಯದಲ್ಲಿ ಉಚಿತವಾಗಿ ಘೋಷಣೆ ಮಾಡತಕ್ಕಂಥ ಸಂದರ್ಭ ಬಂದಿರತಕ್ಕಂಥದ್ದು. ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟನೇ. ಇವತ್ತು ಹೊಸ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತು ಕೂಡ ಇರತಕ್ಕಂಥದ್ದು. ರಾಜ್ಯದಲ್ಲಿ ಇವತ್ತು 10-15% ಕೂಡ ಇವತ್ತು ಮಳೆ ತಡವಾಗಿರೋದ್ರಿಂದ 10-15% ಕೂಡ ಇವತ್ತು ರೈತರು ಬಿತ್ತನೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆನೂ ಕೂಡ ಇವತ್ತು ಚಿಂತನೆ ಮಾಡಬೇಕಾಗಿದೆ. ದುರಾದೃಷ್ಟ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದಂಥ ಬಜೆಟ್ಟಲ್ಲಿ ಇವತ್ತು ಕೃಷಿ ಕ್ಷೇತ್ರಕ್ಕೂ ಕೂಡ ಅನುದಾನವನ್ನು ಕಡಿತ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮಾಣ ಹೇಳ್ತೀನಿ ಮಾನ್ಯ ಉಪಾಧ್ಯಕ್ಷರೇ. ಇವತ್ತು ರಾಜ್ಯದಲ್ಲಿ ಬಗರುಕುಂ ಸಮಸ್ಯೆ, ನಾನು ಕೂಡ ಒಬ್ಬ ಮಲೆನಾಡು ಪ್ರದೇಶದ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಗರುಕುಂ ಸಮಸ್ಯೆ, ಇವತ್ತು 50-60-70 ವರ್ಷಗಳ ಸಮಸ್ಯೆ ಇವತ್ತು ಕೂಡ ಬಗೆಹರಿದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಶಾಸಕರುಗಳು ಆ ಭಾಗದಿಂದ ಗೆದ್ದು ಬಂದಿರತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದ ಅಧಿಕಾರಿಗಳು ಇವತ್ತು ರೈತರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಏನು 3 ದಾಖಲಾತಿಗಳನ್ನು ಇವತ್ತು ಅಧಿಕಾರಿಗಳು ಕೇಳ್ತಾ ಇರ್ತಕ್ಕಂಥದ್ದು. ಆದರೆ 3 ಡಾಕ್ಯುಮೆಂಟ್ ದಾಖಲಾತಿ ಕೊಡಬೇಕು ಅಂತ ಹೇಳಿದ್ರೆ ಯಾವ ರೈತರು ಬದಲಕ್ಕೆ ಸಾಧ್ಯ ಇಲ್ಲ. ವಿಜಯೇಂದ್ರ ಅವರ, ಅದನ್ನು ಸ್ವಲ್ಪ ನೀವೇ ಮಾಡಬೇಕು. ಅದನ್ನು ಈಗ ನಿಮ್ಮ ಸರ್ಕಾರ ಇದೆ ಹೇಳ್ತೇನೆ, ಅದಕ್ಕೆ ನೀವೇ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ, ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ನನಗೂ ಆ ಸಮಸ್ಯೆ ಗೊತ್ತಿದೆ, ಅದರಿಂದ ನೀವು ಅದನ್ನು ಮಾಡಿ ಅಂತ ನನ್ನ ಸಲಹೆ ಕೊಟ್ಟಿದ್ದೀನಿ. ನೀವು ಸ್ವಲ್ಪ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತಂದು ಮಾಡತಕ್ಕಂಥದ್ದನ್ನ ಮಾಡಬೇಕು ಅಂತ ನಾನು ಕೇಳ್ತೇನೆ. ಒಂದ್ ರೀತಿ ನಿಮಗೊಂದು ಸಲಹೆ ಹೇಳ್ತಾ ಇದ್ದೀನಿ. ಇವತ್ತು ಉಪಾಧ್ಯಕ್ಷ ಸುಪ್ರೀಂ ಕೋರ್ಟ್ ಅಲ್ಲಿ ವ್ಯಾಖ್ಯಾನ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ತಾವು ಸರಿಯಾಗಿ ರಾಜ್ಯ ಸರ್ಕಾರ ಮಂಡಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ. ಕೊನೆಯದಾಗ ಒಂದು ಮಾತನ್ನ ಹೇಳ್ತೇನೆ ಮಾನ್ಯ ಉಪಾಧ್ಯಕ್ಷರೇ, ಕೊನೆಯದಾಗ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಹೊಸ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ, ಒಂದು ಫೆಡರಲ್ ಸಿಸ್ಟಮಲ್ಲಿ ನಾವೆಲ್ಲ ಇದ್ದೇವೆ. ಈ ಸದನದ ಒಳಗೂ ಕೂಡ ಇಡೀ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಈ ಜಗತ್ತವರ ನಾಯಕತ್ವನ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವು ನಿಂತಲ್ಲಿ ಸದನನೂ ಕೂಡ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ವಿಷಯವನ್ನು ಬಿಟ್ಟು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೂ ಕೂಡ ಗೌರವ ಕೊಡಿಕೊಂಡು ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಏನು ಒಳ್ಳೆ ಕೆಲಸ ಆಗಿದೆ ಅದನ್ನು ಒಪ್ಕೋಬೇಕಾಗ್ತದೆ. ಹಾಗಾಗಿ ಬರೀ ಟೀಕೆಗಳನ್ನು ಮಾಡಿಕೊಂಡು ಈ ಸದನ ಸಮಯವನ್ನು ಹಾಳು ಮಾಡೋದ್ರ ಬದಲು ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಶಾಸಕರು ಮೊದಲ ಬಾರಿಗೆ ಗೆದ್ದು ಬಂದಂಥ ಸಂದರ್ಭದಲ್ಲಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಸರ್ಕಾರನ ಒತ್ತಾಯ ಮಾಡ್ತಕ್ಕಂಥದ್ದು. ಮತ್ತೇನು ಉತ್ತರ ಕರ್ನಾಟಕಕ್ಕೆ ವಿಶೇಷ ಅನುದಾನ ಯಾಕೆ ಕೊಡ್ತಾರೋ, ಮೊದಲ ಬಾರಿ ಗೆದ್ದಂಥ ಶಾಸಕರಿಗೂ ಕೂಡ ಒಂದು ವಿಶೇಷ ಅನುದಾನ, ಎಲ್ಲ ಪಕ್ಷದ ಶಾಸಕರಿಗೆ ಮೊದಲ ಬಾರಿ ಗೆದ್ದಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, JDS ಪಕ್ಷ ಇರ್ಬೋದು, BJP ಇರ್ಬೋದು, ಮೊದಲ ಬಾರಿ ಗೆದ್ದಂಥ ಶಾಸಕರಿಗೆ ಒಂದು ವಿಶೇಷ ಅನುದಾನವನ್ನು ಕೊಡೋದ್ರ ಮೂಲಕ ಯಾಕೆಂದರೆ ಸಾಕಷ್ಟು ನಿರೀಕ್ಷಣ ಕ್ಷೇತ್ರದ ಜನರು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ತಮ್ಮ ಮೂಲಕ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮಾನ್ಯ ಉಪಾಧ್ಯಕ್ಷ, ನಾ ಮುಗಿಸಕ್ ಅವಕಾಶ ಕೊಡಿ, ದಯವಿಟ್ಟು ಮುಗಿದು ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ. ಕೊನೆಯದಾಗ ಉಪಾಧ್ಯಕ್ಷ ಒಂದು ಮಾತನ್ನ ಹೇಳ್ತೇನೆ. ಅವ್ರು ಹೇಳ್ತಾ ಇದ್ದಾರೆ ಎರಡ್ ನಿಮಿಷದಾಗ ಮುಗಿಸ್ತಾರೆ, ಕುತ್ಕೊಂಡು ಮತ್ತೆ ತಡ ಆಗ್ತದೆ. ಒಂದೇ ಮಾತನ್ನ ಹೇಳಿ ಮುಗಿಸ್ತಾರೆ, ಕುತ್ಕೊಂಡು ಒಂದೇ ಮಾತನ್ನ ಹೇಳುತ್ತೆ ಮುಗಿಸ್ತೇನೆ, ಮುಗಿಸ್ರಿ. ಇವತ್ತು ಹಿರಿಯ ಸದಸ್ಯರು ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಕೊನೆಯದಾಗ ಒಂದ್ ಮಾತನ್ನ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಹಿಮಾಚಲಲ್ಲಿ ಗೆದ್ದಿರ್ಬೋದು, ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗೆದ್ದಿರ್ಬೋದು, ಆದ್ರೆ ಇಡೀ ದೇಶ ಗೆದ್ದಿಲ್ಲ.
ಮುಂದೆ 2024ನೇ ಇಸವಿನಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಟೀಕೆಯನ್ನು ಮಾಡೋದು ಬಿಟ್ಟು ಇವತ್ತು ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಏನು ಹಿಂದೆ ಕೇಳ್ತಾ ಇದ್ವಿ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹೇಳ್ತಾ ಇದ್ರು. ಇವತ್ತು 5 ಸುಳ್ಳನ್ನು ಹೇಳಿ ಇವತ್ತು ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕು.